ಹಾಯ್ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಸೊ ಹಿಂದಿನ ತರಗತಿಯಲ್ಲಿ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದಿಷ್ಟು ಸರಣಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ನಾನು ಚರ್ಚಿಸಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಇನ್ನಿಷ್ಟು ಒಂದಿಷ್ಟು ಪ್ರಶ್ನಾವಳಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವುಗಳ ಚರ್ಚೆಯ ಜೊತೆಗೆ ಇವತ್ತೊಂದು ವಿಶೇಷವಾದಂಥ ಒಂದು ಯಾವ ರೀತಿಯಾಗಿ ನಾವು ಒಂದು ಗಣಿತವನ್ನು ಒಂದು ಇಂಗ್ಲೀಷ್ ಅಲ್ಫಾಬೆಟಿಕಲ್ಲಿ ಹೆಂಗೆ ಸಂಖ್ಯೆಗಳನ್ನು ಕೊಡ್ತಾನೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಆದಷ್ಟು ಮೊದಲ ಸಮಸ್ಯೆಗಳನ್ನು ಸರಣಿಯನ್ನು ಪೂರ್ತಿ ಮಾಡಿಕೊಳ್ಳೋಣ. ಆನಂತರ ಮತ್ತೊಂದು ಒಂದು ಅಂಶದಲ್ಲಿ ಅದನ್ನು ಗಮನಹರಿಸಿ ಮತ್ತೊಂದು ವಿಧ ರೂಪದಲ್ಲಿ ಸಂಖ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಹಾಗಾದರೆ ಚರ್ಚೆಯನ್ನು ಪ್ರಾರಂಭಿಸಿಬಿಡೋಣ. ನಾನು ಹೇಳಿದ್ದೀನಿ ಪ್ರಮುಖವಾಗಿ ಒಂದು ಈ ಎಲ್ಲ ಸರಣಿಗಳನ್ನು ನೀವು ದಿನನಿತ್ಯ ಒಂದು ಪ್ರಾಕ್ಟೀಸನ್ನು ಮಾಡ್ಕೊತ ಬಂದದ್ದು ಅಭ್ಯಾಸವನ್ನು ಮಾಡ್ಕೊತ ಬಂದಾಗ ಈ ಅಭ್ಯಾಸದಿಂದನೇ ಅತ್ಯಂತ ನಾವು ಸಹಜವಾಗಿ ಸಮಸ್ಯೆಗಳನ್ನು ಬಿಡಿಸ್ಬೋದು ಪರೀಕ್ಷೆಗಳಲ್ಲಿ ಅಂತ ಹೇಳ್ಬೋದು. ಉದಾಹರಣೆಗೆ ಹಲವಾರು ಸ್ಕೂಲು ಅಥವಾ TET ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೆ ನಿಮ್ಮ PSI ಡಿಪಾರ್ಟ್ಮೆಂಟ್ ಈ ಕಾಲ್ ಫಾರ್ಮ್ ಆಗ್ತಾ ಇದ್ದಾವೆ. ಪ್ರತಿಯೊಂದಲ್ಲೂ ಇವುಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೀನಿ. ಹಾಗಾದರೆ ಆ ಸಮಸ್ಯೆಗಳು ಯಾವಿದಾವೆ ಅನ್ನೋದನ್ನು ಇವತ್ತೂ ಸಹ ಚರ್ಚೆಯನ್ನು ಮಾಡೋಣ. ಸೊ ಇಲ್ಲಿ ಪ್ರಮುಖವಾಗಿ ಮುಂದುವರೆದ ಭಾಗ ನಿನ್ನಿದೆ ಮತ್ತೊಂದಿಷ್ಟು ಸಂಖ್ಯೆಗಳನ್ನು ತಗೋತೀನಿ. ಸೊ ಮೊದಲನೇದಾಗಿ 6 11 21 36 56 ಹೀಗೆ ಡ್ಯಾಶ್ ಇದೆ. ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು 65, ಬಿ ಆಪ್ಷನ್ಸ್ ಬಂದುಬಿಟ್ಟು 81, ಸಿ ಆಪ್ಷನ್ಸ್ ಬಂದುಬಿಟ್ಟು 68, ಡಿ ಆಪ್ಷನ್ಸ್ ಬಂದುಬಿಟ್ಟು 72. ಹೀಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಆ ಪ್ರಶ್ನೆಗೆ ಯಾವ ರೀತಿಯಾಗಿ ನಮ್ಮ ವಿಚಾರವನ್ನು ನೋಡ್ತಾ ಹೋಗೋಣ. ಸೊ ಕೊಟ್ಟಿರುವಂಥ ಸಮಸ್ಯೆ ನೀವು ನೋಡಿ, ಫಸ್ಟ್ 11 ಇದೆ, 21 ಇದೆ, 36 ಇದೆ, 56 ಇದೆ. ಗಣಿತದ ಮೂಲ ಕ್ರಿಯೆಗಳ ಜೊತೆಗೆ ಮತ್ತೇನಾದರೂ ವಿಶೇಷತೆಯನ್ನು, 6 ಇಲ್ಲಿ 5 ಕೂಡಿಸಿದ್ದಾನೆ ಕರೆಕ್ಟಾ, ಇಲ್ಲೇ ಎಷ್ಟು ಕೂಡಿಸಿದಾನೆ ನೋಡಿ, 10 ಕೂಡಿಸಿದಾನೆ ರೈಟ್. ಇಲ್ಲೇ 6 5 ಕೂಡಿಸಿದ್ರೆ 11 10 ಕೂಡಿಸಿದ್ರೆ 21, 21 ಎಷ್ಟು ಕೂಡಿಸಿದಾನೆ, ಭಾಳ ವಿಚಾರವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ 21 15 ಕೂಡಿಸಿದ್ದಾನೆ. ಸೊ 21 15 6 36 ಆಗುತ್ತೆ ಕರೆಕ್ಟಾ. ಸೊ ಹಾಗೆ 20 ಕೂಡಿಸಿದ್ದಾನೆ, 20 ಕೂಡಿಸಿದ್ರೆ ಎಷ್ಟಾಯಿತು, 56. ನಂತರ ನೀವು ಗಮನಿಸಿ 5 10 15 20 ಇಲ್ಲಿ ಏನು ಮಾಡಬೇಕು, 25. 56 25 ಕೂಡಿಸಿದರೆ ಏನಾಯಿತು, 11 81. ಹಾಗಾದರೆ ನಮಗೆ ಬಿ ಆಪ್ಷನ್ಸು 81 ಸಿಗ್ತಾ ಇದೆ. ಸೊ ಇಷ್ಟು ನಾವು ಮನಗಾಣಬೇಕು, ಅದು ಏನಾಗ್ತಾ ಇದೆ ಪ್ರಾಕ್ಟೀಸನ್ನು ಮಾಡ್ಕೋಬೇಕು, ಹೌ ದೇ ಆರ್ ಗೋಯಿಂಗ್ ಟು ಟೇಕ್ ದ ವ್ಯಾಲ್ಯೂಸ್ ಅಂತ ಹೇಳಿ. ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, ಮುಂದಿನ ಹಂತಕ್ಕೆ ಮತ್ತೊಂದು ಪ್ರಾಬ್ಲಮ್ಸನ್ನು ಹೋಗೋಣ. ಇವೆಲ್ಲ ನಿಮಗೆ ಅನುಕೂಲ ಆಗ್ತವೆ, ಸೊ ಆ ದೃಷ್ಟಿಕೋನದಿಂದ ನಾವು ಬಿಡಿಸ್ತಾ ಹೋಗಬೇಕಾಗತ್ತೆ. ಸೊ ಮತ್ತೊಂದು ಸಮಸ್ಯೆಯನ್ನು ತಗೊಳ್ತೀನಿ. ಸೊ ಅದರೊಳಗೆ ಯಾವುದು ಬರುತ್ತಪ್ಪ ಅಂದರೆ 2 2 7 2 5 9 19 37 ಇದೆ. ಸೊ ಆಪ್ಷನ್ಸ್ ನಾವು ತಗೋಬೇಕಾದ್ರೆ 76 ಬಿ ಆಪ್ಷನ್ಸು, 74 ಸಿ ಆಪ್ಷನ್ಸು, 75 ಡಿ ಆಪ್ಷನ್ಸ್ ಬಂದುಬಿಟ್ಟು 80. ಈ ರೀತಿ ಸಂಖ್ಯೆಗಳನ್ನು ಆತ ತಗೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪ್ರಮುಖವಾಗಿ 2 2 ನೋಡಿ, 2 8 5 ಅಥವಾ 2 7 4 ಒಂದೇದು ಬಿಟ್ಬಿಡಿ, 1 8 1 1 ಕೂಡಿಸಿದ್ದಾನೆ ಕರೆಕ್ಟಾ. ಸೊ ಹಾಗಾಗಿ ಅದನ್ನು ನಾನು ತಗೊಳ್ತಾ ಇಲ್ಲ, 2 ಸ್ಟಾರ್ಟ್ ಮಾಡ್ತೀನಿ. 2 7 4 4 + 1 5 ಕರೆಕ್ಟಾ, ನಂತರ ಸಂಖ್ಯೆ ನಮಗೆ ಸಿಗ್ತು. ಸೊ ಇಲ್ಲೇ ಜಸ್ಟ್ ನೀವು ವೆರಿಫೈ ಮಾಡ್ಕೊತ ಹೋಗ್ಬೇಕು, ಯಾಕೆ ಹಿಂಗೆ ತೊಗೋಬೇಕು ವಿಚಾರವನ್ನು ಮಾಡಿದೆ ನಾನು. 2 3 ಕುಡಿಸಿದಾನೆ 5 5 4 ಕುಡಿಸಿದಾನೆ 9 9 10 ಸಂಬಂಧ ಇಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಹೋಗ್ತಾ ಇದ್ದೀನಿ. ಸರಿ, ಯಾವುದು ಬಂತು, 5 5 2 10 ಹಂಗಾರೆ 1 ಕಳೆದಿದ್ದಾನೆ 9, ಈ ಸಂಖ್ಯೆ ಉಟ್ಕೊಂತು. ಸರಿ, ಮತ್ತೆ 9 2 18 18 1 ಕೂಡಿಸಿದ್ದಾನೆ 19 ರೈಟ್, 19 2 38 -1 ಮಾಡಿದ್ದಾನೆ 37. ಸೊ 37 2 ಹಾಂ ಎಷ್ಟಾಯ್ತು, 14 ಆಯಿತು,
ಆರು ಎಪ್ಪತ್ನಾಲ್ಕು ಆಯ್ತು ಪ್ಲಸ್ ಒಂದು ಎಪ್ಪತ್ತೈದು. ಇಲ್ಲಿ ಇಲ್ಲಿ ನೋಡಿ, ಒನ್ ಆ್ಯಡ್ ಮಾಡಿದ್ದಾನೆ, ಒನ್ ಮೈನಸ್ ಮಾಡಿದ್ದಾನೆ, ಒನ್ ಆ್ಯಡ್ ಮಾಡಿದ್ದಾನೆ, ಒನ್ ಮೈನಸ್, ಒಂದು ಕೂಡಿಸಿದ್ದಾನೆ, ಒಂದು ಕಳೆದಿದ್ದಾನೆ. ನೋಡಿ, ಪ್ಲಸ್ ಒನ್ ಮೈನಸ್ ಒನ್, ಪ್ಲಸ್ ಒನ್ ಮೈನಸ್ ಒನ್, ಪ್ಲಸ್ ಒನ್, ಈ ರೀತಿ ಒಂದು ಪ್ಯಾಟರ್ನನ್ನು ಆತ ಇಲ್ಲಿ ಬಳಸ್ಕೊತ ಹೋಗ್ತಾ ಇದ್ದಾನೆ ಅಂಥೇಳಿ ನಾವು ನೋಡ್ಕೊಳ್ಬೋದು. ನೋಡಿ, ವಿಭಿನ್ನವಾದಂಥ ಸಮಸ್ಯೆಗಳನ್ನು ಆತ ಕೊಡ್ತಾ ಹೋಗ್ತಾ ಇದ್ದಾನೆ. ಸೊ ನಂತರ ಮತ್ತೊಂದು ಸಮಸ್ಯೆಗೆ ಹೋಗ್ತೀನಿ. ಇದು ಆಪ್ಷನ್ಸ್ ಯಾವುದಾಗುತ್ತೆ, ಎಪ್ಪತ್ತೈದು ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡಿವಿ. ಸೊ ನಂತರ ಮತ್ತೊಂದು ಸಮಸ್ಯೆ ಅತ್ತ ಮುನ್ನುಗ್ಗೋಣ. ಸೊ ಎಂಟು ಏಳು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೇಳು ಹದಿನೇಳು ರೈಟ್ ಹದಿನೇಳು ಇಪ್ಪತ್ತೆರಡು. ಸರಿ, ಆಪ್ಷನ್ಸ್ ಬಂದುಬಿಟ್ಟು ಇಪ್ಪತ್ತು, ಬಿ ಆಪ್ಷನ್ಸು ಇಪ್ಪತ್ತೊಂದು, ಸಿ ಆಪ್ಷನ್ಸು ಇಪ್ಪತ್ತೈದು, ಡಿ ಆಪ್ಷನ್ಸು ಇಪ್ಪತ್ತೆಂಟು. ಸುದೀರ್ಘವಾಗಿ ನೀವು ಒಂದೊಂದು ಒಂದೊಂದು ಗಮನಿಸ್ತಾ ಹೋಗ್ರಿ, ಈ ಸಂಖ್ಯೆಗಳು ನಿಮಗೆ ಸಹಜವಾಗಿ ಗೊತ್ತಾಗ್ತಾ ಹೋಗ್ತವೆ. ಇಲ್ಲಿ ಎಂಟಿದೆ, ಇಲ್ಲಿ ಏಳು, ಒಂದು ಕಳೆದಿದೆ, ಚಾನ್ಸ್ ಇಲ್ಲ. ನಾಲ್ಕು ಆಗ್ತಾಯಿದೆ, ಮತ್ತು ಒಂದು, ಇಲ್ಲಿ ಮೂರು ಆಗ್ತಾಯಿದೆ, ಇಲ್ಲಿ ಮತ್ತೆ ಮೂರು ಆಗ್ತಾಯಿದೆ, ಇಲ್ಲಿ ಝೀರೋ ಆಗ್ತಾಯಿದೆ, ಸಂಬಂಧ ಏರ್ಪಡ್ತಾ ಇಲ್ಲ. ಹಾಗಾದರೆ ಮತ್ತೇನಾದರೂ ಮಾಡ್ಬೋದೇನೋ, ಆ ಒಂದು ವಿಚಾರವನ್ನು ನಾವು ನೋಡ್ತೀವಿ. ಎಂಟಿದೆ, ಏಳಿದೆ, ಹನ್ನೊಂದಿದೆ, ಹನ್ನೆರಡಿದೆ, ಹದಿನಾಲ್ಕಿದೆ, ಹದಿನೇಳಿದೆ, ಸೆವೆಂಟೀನ್, ಟ್ವೆಂಟಿ ಟೂ ಇದೆ. ಸೊ ಇಲ್ಲಿ ಪ್ಲಸ್ ಒನ್ ಆಗಿಲ್ಲ, ಮೈನಸ್ ಒನ್ ಆಗಿದೆ, ಇಲ್ಲಿ ಪ್ಲಸ್ ಫೋರ್ ಆಗಿದೆ, ಇಲ್ಲಿ ಪ್ಲಸ್ ಒನ್ ಆಗಿದೆ. ದ ಸಿಸ್ಟಮ್ ಸಂಖ್ಯೆಗಳ ಅವ್ಯವಸ್ಥಿತ ಆಗಿದೆ, ಒಂದಕ್ಕೊಂದು ಸಂಬಂಧ ಇಲ್ಲ, ಹಂಗಿರಬಾರ್ದು. ಹಾಗಾದ್ರೆ ಏನು ಮಾಡ್ಬೋದು? ಫಸ್ಟ್ ಸಂಖ್ಯೆಯನ್ನು ನೋಡ್ತಾ ಹೋಗ್ರಿ ನೀವು. ನಮಗೇನಾದರೂ ಜಂಪಿಂಗ್ ಸಿಗ್ತಾವೆ, ಮತ್ತೊಂದು ಮತ್ತೊಂದು ಸಂಖ್ಯೆಗಳು ಸಿಗ್ತಾವ, ನೋಡ್ಕೊತ ಹೋಗ್ಬೇಕು. ಇಲ್ಲೇ ಎಂಟು ಮೂರು ಕುಡಿಸಿದಾನೆ, ಎಂಟಕ್ಕೆ ಮೂರು ಕುಡಿಸಿದ್ರೆ ಹನ್ನೊಂದ. ಸೊ ಹಾಗೆ ಮೂರು ಕುಡಿಸಿದಾನೆ, ರೈಟಾ? ಸೊ ಹಾಗೆ ಮೂರು ಕುಡಿಸಿದಾನೆ, ಹಾಗೆ ಮೂರು ಕೂಡಿಸಿಬಿಡಿಯಲ್ಲ, ಎಷ್ಟಾಯಿತು? ಇಪ್ಪತ್ತು ಆಯಿತು, ಕರೆಕ್ಟಾ? ಸೊ ಹಾಗೆ ಇದಕ್ಕೆ ಇದ್ರ ಮೇಲೆ ಉತ್ತರ ಹುಡುಕಂಗಿಲ್ಲ, ಇಲ್ಲಿ ನೋಡ್ಕೋಬೇಕು. ಐದು ಕುಡಿಸಿದಾನೆ, ಏಳಕ್ಕೆ ಐದು ಕುಡಿಸಿದ್ರೆ ಹನ್ನೆರಡು, ಹನ್ನೆರಡಕ್ಕೆ ಐದು ಕುಡಿಸಿದ್ರೆ ಹದಿನೇಳು, ಹದಿನೇಳಕ್ಕೆ ಐದು ಕುಡಿಸಿದ್ರೆ ಇಪ್ಪತ್ತೆರಡು. ಈ ರೀತಿಯಾದಂಥ ಒಂದಕ್ಕೊಂದು ಸಂಬಂಧ, ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ, ಆ ಎರಡು ಸಂಖ್ಯೆಗೆ ಒಂದು ಒಂದು ಸಂಖ್ಯೆ ಒಂದನೇದ್ದಾಗಿ ಈ ರೀತಿ ತೊಗೊಂಡಿದ್ದಾನೆ, ಎರಡನೇದ್ದಾಗಿ ಈ ರೀತಿ ಅಂಶವನ್ನು ಅದು ತೊಗೊಂಡಿದ್ದಾನೆ. ಸೊ ಹಾಗಾಗಿ ಪ್ರಮುಖವಾಗಿ ನಾವು ಈ ಬೆಲೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ನಂತರ ಮತ್ತೊಂದು ಸಂಖ್ಯೆ ಅಂತ ಹೋಗೋಣ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ತದನಂತರ ಎಷ್ಟು ಇಪ್ಪತ್ತು ಬಂತು, ಆನ್ಸರ್ ಎ ಬಂದುಬಿಟ್ಟು ಇಪ್ಪತ್ತಾಗುತ್ತೆ. ಸೊ ಹಾಗಾಗಿ ಇಪ್ಪತ್ತನ್ನು ನಾನು ತೊಗೊಂಡಿದ್ದೀನಿ. ನಾಲ್ಕನೇದು ಬಂದುಬಿಟ್ಟು, ಸೊ ಏನು ಸಂಖ್ಯೆನ ಕೊಡ್ತಾ ಇದ್ದಾನೆ ಅಂತ ನೋಡಿದಾಗ, ಸೊ ಇಲ್ಲಿ ಗಮನಿಸಿ, ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು, ಸಾರಿ, ಆಪ್ಷನ್ಸು ನಲವತ್ತೇಳು, ಬಿ ಆಪ್ಷನ್ಸ್ ಬಂದುಬಿಟ್ಟು ನಲವತ್ತೈದು, ಸಿ ಆಪ್ಷನ್ಸು ನಲವತ್ತ್ನಾಲ್ಕು, ಸಿ ಆಪ್ಷನ್ಸ್ ಡಿ ಆಪ್ಷನ್ಸು ನಲವತ್ತಾರು. ನೋಡಿದ ತಕ್ಷಣ ಎರಡೂದರಲ್ಲಿ ಆನ್ಸರ್ ಸಿಗುತ್ತೆ ನಿಮಗೆ. ಹೆಂಗೆ ಎರಡೂದರಲ್ಲಿ? ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ಯಾವ ಸಂಖ್ಯೆಯಿಂದನೂ ಭಾಗ ಹೋಗೋದಿಲ್ಲ, ಒಂದನೇದು, ಕರೆಕ್ಟಾ? ಎರಡನೇದು ಆಪ್ಷನ್ಸ್ನಲ್ಲಿ ಹುಡುಕ್ರಿ, ನಲವತ್ತೈದು ಐದರಲ್ಲೇ ಮತ್ತು ಒಂಬತ್ತರಲ್ಲಿ ಹೋಗುತ್ತೆ, ನಲವತ್ತ್ನಾಲ್ಕು ಇಪ್ಪತ್ತೆರಡು ಹನ್ನೊಂದರಲ್ಲೇ ಮತ್ತು ನಲವತ್ತ್ನಾಲ್ಕರಲ್ಲಿ ಹೋಗುತ್ತೆ, ನಲವತ್ತಾರು ಎರಡರಲ್ಲೇ ಹೋಗುತ್ತೆ, ಮೂರಲ್ಲೇ ಮತ್ತು ನಲವತ್ತಾರಲ್ಲಿ ಹೋಗುತ್ತೆ. ಹಾಗಾದರೆ ಇಲ್ಲೊಂದು ಆಪ್ಷನ್ಸ್ ಇದೆ, ಡೈರೆಕ್ಟಾಗಿ ನಿಮ್ಗೆ ಆಪ್ಷನ್ಸ್ ಎ ಸಿಗುತ್ತೆ. ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳು, ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಆ ಅವಿಭಾಜ್ಯ ಸಂಖ್ಯೆಯನ್ನು ಈ ರೀತಿ ನಾನು ಟೇಬಲ್ ಹಾಕಿದ್ನಲ್ಲ, ಆ ಸಂಖ್ಯೆಯನ್ನು ಇಲ್ಲಿ ಬಳಸ್ಕೊಂಡಿದ್ದಾನೆ. ಸರಿ, ನಂತರ ಮತ್ತೊಂದಕ್ಕೆ ಹೋಗ್ತಿದ್ದೀನಿ. ಭಾಳ ಅದ್ಭುತ ಒಂದು ಸಮಸ್ಯೆಯನ್ನು ಅದು ಕೊಟ್ಟಿದ್ದಾನೆ. ಸೊ ಆ ಸಮಸ್ಯೆಯ ಕುರಿತು ನಾನು ಮಾತಾಡ್ತೀನಿ. ಸೊ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಸಂಖ್ಯೆಯನ್ನು ನಾವು ನೋಡಿದಾಗ ಯಾವ ರೀತಿ ಕೊಡ್ತಾ ಇದ್ದಾನೆ ನೋಡಿ. ಆರು ಡಬಲ್ ಸೊನ್ನೆ ಇದೆ, ಮೂವತ್ತಾರು ನೂರಿದೆ, ಒಂಬೈನೂರಿದೆ, ಹಾಗೆ ಮುನ್ನೂರಿದೆ, ಹಾಗೆ ಒಂದುನೂರ ಐವತ್ತಿದೆ ಆಪ್ಷನ್ಸ್ ಕೇಳಿದ್ದಾನೆ. ಸೊ ಎಪ್ಪತ್ತೈದು, ಬಿ ಆಪ್ಷನ್ಸ್ ಬಂದುಬಿಟ್ಟು ಒನ್ ಫಿಫ್ಟಿ, ಸಿ ಆಪ್ಷನ್ಸ್ ಬಂದುಬಿಟ್ಟು ಹಂಡ್ರೆಡ್,
ಡಿ ಆಪ್ಷನ್ಸ್ ಬಂದುಬಿಟ್ಟು 125 ಇದೆ. ಸೊ ಹೆಂಗೆ ಬಿಡಿಸ್ಬೇಕು, ಇಷ್ಟತನ ನಮ್ಮ ಕೂಡಿಸೋದು ಕಳೆಯೋದು ಮಾಡಿದ್ದಾನೆ. ಇಲ್ಲೇ ಸ್ವಲ್ಪ ಗಮನಿಸ್ಕೊಳ್ತಾ ಹೋಗ್ರಿ ನೀವು, ಭಾಗಿಸುವಂಥ ಒಂದು ಪ್ಯಾಟ್ರನನ್ನು ಆತ ಬಳಸ್ತಾ ಇದ್ದಾನೆ. ಸೊ ಹೆಂಗೆ ಗೊತ್ತಾಯಿತು, ಕೂಡ್ಸೋಕೆ ಹೋದರೆ ದೊಡ್ಡ ನಂಬರ್ 9, 9, 9, 3, 24, 36 ರೈಟ್. ಸೊ ಬಿಗ್ ನಂಬರ್ ಆಗುತ್ತೆ. ಹಾಗಾಗಿ ಈಗ ಟೆಕ್ನಿಕ್ ಒಂದು ಗಮನಿಸ್ತೀರಿ ನೀವು, ಡಿವೈಡ್ ಬೈ 4 ಮಾಡಿಬಿಡಿ, 4 1, 4 9 ಕರೆಕ್ಟಾ. ಸೊ ಹಾಗೆ 900 ಇದೆ, ಅದನ್ನು ಡಿವೈಡೆಡ್ ಬೈ 3 ಮಾಡಿ ಏನು ಸಿಗುತ್ತೆ, 300 ಸಿಗುತ್ತಾ. ಇದನ್ನು 4 ಡಿವೈಡ್ ಮಾಡಿದ್ರಿ, ಇದನ್ನು 2 ಮಾಡಿರಿ 150 ಸಿಗುತ್ತೆ, ಇದನ್ನು 1 ಡಿವೈಡ್ ಮಾಡಿ 150. ನಮಗೆ ಆನ್ಸರ್ ಏನು, 150. ಹೆಂಗೆ ತೊಗೊಂಡೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ 3600 ಡಿವೈಡ್ ಬೈ 4 ಮಾಡಿದೆ 900 ಸಿಕ್ತು, 900 ಡಿವೈಡ್ ಬೈ 3 ಮಾಡಿದೆ 300 ಸಿಕ್ತು, 300 ಡಿವೈಡ್ ಬೈ 2 ಮಾಡಿದೆ 150 ಸಿಕ್ತು, 150 ಡಿವೈಡ್ ಬೈ 1 ಮಾಡಿದೆ. ಸೊ ಆನ್ಸರ್ ಈಸ್ 150. ಹಂಗಾರೆ ಆಪ್ಷನ್ಸ್ ಬಿ ಸಿಗುತ್ತೆ. ಸೊ ನಂತರ ನಾವು ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. ಸೊ ಪ್ರಮುಖವಾಗಿ ನಾವು ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿನ ಅದ್ಭುತವಾದಂಥ ಒಂದು ಲೆಕ್ಕವನ್ನು ನೀವು ನೋಡ್ತಾ ಹೋಗಿ, 1800 ರೈಟ್, 450 ರೈಟ್, 150 ರೈಟ್, 75 ಇದೆ. ಸೊ ಕ್ವಶನನ್ನು ಕೇಳಿದಾನೆ, ಆಪ್ಷನ್ಸ್ ಬಂದುಬಿಟ್ಟು 75, ಆಪ್ಷನ್ಸ್ ಬಂದುಬಿಟ್ಟು 35, ಆಪ್ಷನ್ಸ್ 74, ಡಿ 150 ಇದೆ. ಸರಿ, 1800 1800 ಇದೆ. ಸೊ ಇದನ್ನು ಡಿವೈಡೆಡ್ ಬೈ ಎಷ್ಟು ಮಾಡ್ತೀರಿ, 450 ಡಿವೈಡ್ ಬೈ ಎಷ್ಟು ಮಾಡ್ತೀರಿ, 150 ಡಿವೈಡ್ ಬೈ ಎಷ್ಟು ಮಾಡ್ತೀರಿ. ಇದನ್ನು 4 ಮಾಡಿ, ಯಾಕೆ 4 ಅಂತ ಹೇಳ್ತಿದ್ದೀನಿ ಅಂದರೆ 45 ಬರಬೇಕು. ಸೊ 4 1, 4 4 16 ಎಷ್ಟು ಉಳಿತು, 2 ಉಳಿತು, 4 5 20 ಆಯಿತಾ. ಸೊ ಇದನ್ನು 3 ಮಾಡಿ, 3 1, 3 1 5 ಉಳಿತು, 3 5 15. ಇದನ್ನು 2 ಮಾಡಿ, 75 ಡಿವೈಡ್ ಬೈ 75. ಹಂಗಾರೆ ಆಪ್ಷನ್ಸ್ ಯಾವುದಿದೆ ನೋಡಿ, ಆಪ್ಷನ್ಸ್ ಎ ಇದೆ, 75 ಕಾಣಿಸುತ್ತೆ. ಈ ಅಂಥ ಸಂಖ್ಯೆಗಳನ್ನು ಕೊಟ್ಟಾಗ ಒಂದು ಸೇಮ್ ಸಂಖ್ಯೆಯನ್ನು ಡಿವೈಡ್ ಆಗ್ಬೋದು ಅಥವಾ ಬೇರೆ ಬೇರೆ ಸಂಖ್ಯೆಗಳಿಂದನೂ ಡಿವೈಡ್ ಆಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ಮತ್ತೊಂದಿಷ್ಟು ಸಂಖ್ಯೆಯನ್ನು ಬಂದಾಗ ನಾವು 7 ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ, 100, 121, 144, 169 ಆನ್ಸರ್ ಕೇಳ್ತಾ ಇದ್ದಾನೆ. ಸೊ ಹಾಗಾದರೆ 196 ಬಿ ಆಪ್ಷನ್ಸು, 176 ಸಿ ಆಪ್ಷನ್ಸ್ ಬಂದುಬಿಟ್ಟು, 186 ಡಿ ಆಪ್ಷನ್ಸು, 198. ನಾನು ಹೇಳುವಂಥದ್ದಲ್ಲ ಇದು, ಯಾಕೆಂದರೆ ಭಾಳ ಈಸಿಯಾಗಿರುವಂಥ ಟೇಬಲ್, ವರ್ಗ ಸಂಖ್ಯೆಗಳಿದ್ದಾವೆ. ಸೊ 10, 11, 12, 13 14ರದ್ದು ವರ್ಗ ಏನು, ಸೊ 14ರದ್ದು 196 ಆಪ್ಷನ್ಸ್. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ, ಪರ್ಫೆಕ್ಟ್ ವರ್ಗ ಸಂಖ್ಯೆಗಳಂತ ಕರಿತೀವಿ. ಸೊ ಹಾಗಾಗಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ನಲ್ಲಿ ನೀವು ಕಂಡುಹಿಡಿದ್ರಿ. ನಂತರ ಮತ್ತೊಂದು ಸಂಖ್ಯೆಗೆ ಹೋಗ್ತಾ ಇದ್ದೀನಿ. ಸೊ ಯಾವುದಪ್ಪ ಅಂದರೆ ಬೇರೆ ಬೇರೆ ಅಂಥ ಸಂಖ್ಯೆಗಳನ್ನು ಅಂತ ಹೇಳಿದ್ದೀನಿ. ಸೊ 57, 74, 93, 114 ಇದೆ. ಸೊ ಇಲ್ಲಿ ನಾವು ಯಾವ ಸಂಖ್ಯೆಯನ್ನು ಕೊಡ್ತೀವಪ್ಪ ಅಂದರೆ 137 ಬಿ ಆಪ್ಷನ್ಸು, 138, 142 ಡಿ 145 ಆಪ್ಷನ್ಸನ್ನು ನೋಡ್ತಾ ಹೋಗಿ. ಏನು ಮಾಡ್ಬೋದು, ಭಾಳ ವ್ಯತ್ಯಾಸವನ್ನು ನೀವು ಗಮನಿಸ್ತಾ ಹೋಗ್ರಿ. 57 ಇದೆ, 57 ನಂತರ 74 ಬಂದಿದೆ, 93 ಬಂದಿದೆ, 114 ಇದೆ. ಹೆಂಗೆ ಬಿಡಿಸ್ಬೇಕು, 57 ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ, ಏನಾದರೂ ಚಾನ್ಸ್ ಇದೆಯಾ ಅಂತ. 5, 7, 9, 11 ಚಾನ್ಸ್ ಇಲ್ಲ ನಮಗೆ. 5, 7, 9, 11 ಹಾಗಿದೆ. ಹಾಗೆ 7, 3, 4, 3 ಇಲ್ಲ, ಚಾನ್ಸ್ ಇಲ್ಲ. ಸೊ ಹಾಗಾದರೆ ಮತ್ತೇನು ಮಾಡ್ಬೋದು, 57 ಏನು ಕೂಡಿಸ್ಲಿ, 17 ಕೂಡಿಸ್ತೀನಿ. ಯಾಕೆ 7, 14? ಸೊ ಹಂಗಾದರೆ ಎಷ್ಟಾಯಿತು, 74 ಆಯಿತು. ಮತ್ತು 74 ಏನು ಕೂಡಿಸ್ಲಿ, 3 ಬರೋಂಗೆ. 74 ಏನು ಕೂಡಿಸಿದರೆ ನಮಗೆ ಬರುತ್ತೆ, 19 ಕೂಡಿಸ್ತೀನಿ. 19 ಕೂಡಿಸಿದ್ರೆ ನೋಡಿ 93 ಆಯ್ತು. 93 ಏನು ಕೂಡಿಸ್ಲಿ, 14 ಬರಬೇಕು. 14 ಬರಬೇಕಾದ್ರೆ ನಾವು ಇಲ್ಲೇನು ಮಾಡಬೇಕು, 11 ಮಾಡ್ಕೋಬೇಕು, ಅಂದರೆ 21 ಮಾಡ್ಕೋಬೇಕು, ಅಂದರೆ 114. ಸೊ ಈಗ ನೋಡಿ, ಇಲ್ಲೇ 17 ಕೂಡಿಸಿದ್ದೀನಿ, ಇಲ್ಲಿ 19, ಇಲ್ಲೇ
ಇಪ್ಪತ್ತೊಂದು ಇಲ್ಲಿ ಏನು ಬರಬೇಕು ಹಂಗಾರೆ ಇಪ್ಪತ್ತ್ಮೂರು ಬರಬೇಕು ಯಾಕಂದರೆ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಸರಿ ಏಳಾಯಿತು ಇಲ್ಲಿ ಮೂರಾಯಿತು ಇಲ್ಲಿ ಒಂದಾಯಿತು ಕರೆಕ್ಟಾ ಒಂದು ನೂರ ಮೂವತ್ತೇಳು ಬರುತ್ತೆ ಸೊ ಇಷ್ಟು ಈಜಿಯಾಗಿರುವಂಥ ಕಾನ್ಸೆಪ್ಟನ್ನು ಆತ ನಮಗೆ ಕೊಟ್ಟಿರ್ತಾನೆ ಸೊ ಹೆಂಗಂತ ಗೊತ್ತ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಸಂಖ್ಯೆಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಸರಿ ಇನ್ನು ಒಂದೆರಡು ಪ್ರಾಬ್ಲಮ್ಸನ್ನು ನಾವು ನೋಡ್ಕೊಂಬಿಡೋಣ ಯಾವ ರೀತಿ ಅಂತ ಕೇಳಿದಾನಂಥೇಳಿ ಒಂಬತ್ತನೇದು ಬಂದುಬಿಟ್ಟು ಎಂಟು ಹನ್ನೆರಡು ಹದಿನೇಳು ಇಪ್ಪತ್ತ್ಮೂರು ಮೂವತ್ತಿದೆ ಭಾಳ ಈಸಿ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಬರ್ತಾ ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ತೀನಿ ಟ್ರಿಕ್ಸ್ಗಳನ್ನು ಬಳಸ್ಕೊಡ್ತೀನಿ ಬಿ ಮೂವತ್ತೆಂಟು ಸಿ ಬಂದುಬಿಟ್ಟು ನಲವತ್ತು ಡಿ ಬಂದುಬಿಟ್ಟು ನಲವತ್ತೆರಡು ನೋಡಿದ್ಗಳನ್ನು ಗೊತ್ತಾಯಿತು ಅನ್ಕೋತೀನಿ ಯಾಕೆ ಈ ಮಾತು ಹೇಳಿದ್ನಪ್ಪ ಅಂದರೆ ಎಂಟಿದೆ ಹನ್ನೆರಡಿದೆ ಹದಿನೇಳಿದೆ ಇಪ್ಪತ್ತ್ಮೂರಿದೆ ಮೂವತ್ತಿದೆ ಇಲ್ಲೇ ನಾಲ್ಕು ಕೂಡಿಸಿದ್ದಾನೆ ಇಲ್ಲೇ ಐದು ಕೂಡಿಸಿದ್ದಾನೆ ಇಲ್ಲೇ ಆರು ಕೂಡಿಸಿದ್ದಾನೆ ಇಲ್ಲೇ ಏಳು ಕೂಡಿಸಿದ್ದಾನೆ ಇಲ್ಲಿ ಎಂಟು ಕೂಡಿಸಲೇಬೇಕು ಹಂಗಾರು ಮೂವತ್ತು ಎಂಟು ಆಪ್ಷನ್ಸ್ ಏನಿದೆ ಬಿ ಇದೆ ಸೊ ಇಷ್ಟು ನಾವು ಒಂದೊಂದು ಒಂದೊಂದು ಸಮಸ್ಯೆಗಳನ್ನು ತಿಳಿದುಕೊಳ್ತಾ ಹೋಗಬೇಕು ಪ್ಲಸ್ ಮಾಡ್ಕೋತ ಹೋಗಿದ್ದಾನೆ ಸರಿ ನಂತರ ಮತ್ತೊಂದು ಸಮಸ್ಯೆ ಇದೆ ಹತ್ತನೇದು ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಂಬಿಡಿ ನಾಲ್ಕು ಏಳು ಹದಿಮೂರು ಹದಿನಾರು ಇಪ್ಪತ್ತ ಎರಡು ಇಪ್ಪತ್ತೈದು ಮೂವತ್ತೊಂದು ಸಮಸ್ಯೆ ಸರಿ ಆಪ್ಷನ್ಸು ಮೂವತ್ತೇಳು ಬಿ ಮೂವತ್ತ್ನಾಲ್ಕು ಸಿ ಮೂವತ್ತಾರು ಡಿ ಸೊ ಮೂವತ್ತೊಂಬತ್ತು ಏನು ಮಾಡ್ಬೋದು ಹಾಗಾದರೆ ಇಲ್ಲಿ ಸೂಕ್ಷ್ಮ ಗಮನಿಸ್ಕೊಳ್ಳಿ ನೀವು ನಾಲ್ಕಿದೆ ಏಳಿದೆ ಹದಿಮೂರಿದೆ ಹದಿನಾರಿದೆ ಇಪ್ಪತ್ತೆರಡು ಇಪ್ಪತ್ತೈದು ಮೂವತ್ತು ಮೆಂಟಲ್ ಎಬಿಲಿಟಿಯನ್ನು ನೀವು ಗಮನಿಸ್ಕೊಳ್ಬೇಕಾದದ್ದು ಸಂಖ್ಯೆಗಳ ವ್ಯತ್ಯಾಸ ಅಥವಾ ಕೂಡಿಸೋದು ಕಳೆಯೋದು ಗುಣಾಕಾರ ಭಾಗ ಇದರ ಒಂದು ಪರಿಜ್ಞಾನವನ್ನು ನಾವು ಪಡ್ಕೊಂಬಿಡ್ಬೇಕು ಅಂದಾಗ ಅದು ತಾನಾಗಲಿ ನಮಗೆ ಮನನ ಆಗ್ಬಿಡುತ್ತೆ ಯಾಕಂದರೆ ನಾವು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಡಿಗ್ರಿ ಮಟ್ಟ ಇವುಗಳೊಂದು ಜ್ಞಾನ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕು ಇಲ್ಲೇ ನಾಲ್ಕು ಮಾಡಿದ್ದಾನೆ ಇಲ್ಲೇ ಆರು ಮಾಡಿದ್ದಾನೆ ಕರೆಕ್ಟಾ ನಾಲ್ಕಕ್ಕೆ ಸಾರಿ ಇಲ್ಲಿ ಮೂರು ಮಾಡಿದ್ದಾನೆ ನಾಲ್ಕಕ್ಕೆ ಮೂರು ಕುಡಿಸಿದ್ರೆ ಏಳು ಏಳಕ್ಕೆ ಆರು ಕುಡಿಸಿದ್ರೆ ಹದಿಮೂರು ಇಲ್ಲೇ ಹದಿಮೂರಕ್ಕೆ ಮೂರು ಕುಡಿಸಿದ್ದಾನೆ ಇಲ್ಲೇ ಆರು ಕುಡಿಸಿದ್ದಾನೆ ಇಲ್ಲೇ ಮೂರು ಕುಡಿಸಿದ್ದಾನೆ ಇಲ್ಲೇ ಆರು ಕುಡಿಸಿದ್ದಾನೆ ವಾಟ್ ಎ ವಂಡರ್ಫುಲ್ ಮೂರು ಕುಡಿಸಿದಾನೆ ಆರು ಕುಡಿಸಿದಾನೆ ಮೂರು ಕುಡಿಸಿದಾನೆ ಆರು ಕುಡಿಸಿದಾನೆ ಮೂರು ಕುಡಿಸಿದಾನೆ ಆರು ಕುಡಿಸಿ ಈಗ ನಮಗೆ ಏನು ಬರಬೇಕು ಮೂರು ಬರಲೇಬೇಕು ಹಂಗಾರೆ ಮೂರು ಕುಡಿಸಿದರೆ ಮೂವತ್ತು ನಾಲ್ಕು ಸರಿ ಆಪ್ಷನ್ಸ್ ಬಿಯನ್ನು ನಮಗಾತ ಕೊಡ್ತಾ ಇದೆ ಈ ರೀತಿಯಾದಂಥ ಸಂಖ್ಯೆಗಳನ್ನು ನಿಮ್ಮ ಜೊತೆ ಚರ್ಚಿಸಿದೆ ಇಷ್ಟು ಹಾಗೆ ಇನ್ನಿಷ್ಟು ಬೇರೆ ಬೇರೆ ಸಂಖ್ಯೆಗಳನ್ನು ನಿಮ್ಮ ಜೊತೆ ಚರ್ಚಿಸ್ತೀನಿ ನಂತರ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದೆ ಯಾವ ಉತ್ಸವ ತೊಗೋತೀನಪ್ಪ ಅಂದರೆ ಅಲ್ಫಾಬೆಟಿಕ್ ವರ್ಡ್ಸನ್ನು ಡಿಸ್ಕಷನ್ ಮಾಡ್ತೀನಿ ಇಷ್ಟು ಒಂದು 15-20 ಪ್ರಾಬ್ಲಮ್ಸ್ಗಳನ್ನು ಸರಣಿಗಳ ಮೇಲೆ ತೊಗೊಂಡಿದ್ದೀನಿ ಮತ್ತು ಬೇರೆ ಬೇರೆ ಸರಣಿಗಳನ್ನು ಸಾಧ್ಯದಷ್ಟು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ ಇವೆಲ್ಲ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ವಿಧಾನಗಳನ್ನು ನಾವು ಅತಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅದರ ಜೊತೆಗೆ ನಿಮ್ಮದು ಬಹಳ ಮಹತ್ವದ್ದು ಏನಾದರೂ ಸಜೆಷನ್ಗಳನ್ನು ಕೊಡೋದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಜೆಷನನ್ನು ಕೊಡಿ ಹಾಗೆ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನು ಮುಂದಿನ ಒಂದು ವಿಡಿಯೋನಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್